ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ರೆಸಿಪಿಯಲ್ಲಿ ಹತ್ತು ನಿಮಿಷದಲ್ಲಿ ದಿಢೀರಾಗಿ ಚಕ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಚಕ್ಲಿ ಮಾಡೋದಕ್ಕೆ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಹಾಗೆ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೋಡಿ ಎಷ್ಟು ಕರಮ್ ಕುರುಮ್ ಅಂತ ಇದೆ ಚಕ್ಲಿ ಸೌಂಡ್ ಕೇಳಿಸ್ತಾ ಇದೆಯಲ್ಲ ಈ ಶಬ್ದದಲ್ಲೇ ಗೊತ್ತಾಗ್ತಾ ಇದೆ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರಿದ ಪದಾರ್ಥಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಅದರೊಳಗೂ ಮನೆಯಲ್ಲೇ ಮಾಡಿದ ಮನೆಯಲ್ಲೇ ಮಾಡಿದ ತಿಂಡಿಗಳನ್ನ ಒಂದು ಸ್ವಲ್ಪ ಜಾಸ್ತಿನೇ ಸೇವನೆ ಮಾಡ್ತಾರೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಈ ಚಕ್ಲಿನ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಈ ವಿಡಿಯೋದಲ್ಲಿ ನಾನು ಚಕ್ಲಿ ಮಾಡೋದಕ್ಕೆ ಮೊದಲು ಎಣ್ಣೆನ ಬಿಸಿಗಿಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಎಣ್ಣೆ ಬೇಕಲ್ವಾ ಹಾಗಾಗಿ ಎಣ್ಣೆನ ಬಿಸಿಗಿಟ್ಕೊತಾ ಇದ್ದೀನಿ ನಾನು ಇರೋ ಎಣ್ಣೆ ಮೋದಿಕೇರ್ ಕಂಪನಿಯ ಸೋಲ್ ಫ್ಲೇವರ್ ಆಕ್ಟಿವ್ ರೈಸ್ ಬ್ರೈಂಡ್ ಆಯಿಲ್ನ ಬಳಸ್ತಾ ಇದ್ದೀನಿ ವಿದೇಶಗಳಲ್ಲಿ ರೈಸ್ ಬ್ರೈಂಡ್ ಆಯಿಲ್ನ ಎಲ್ತಿ ಆಯಿಲ್ ಅಂತಲೇ ಬಳಸ್ತಾರೆ ಈ ಎಣ್ಣೆ ಮಂದಗತಿಯಲ್ಲಿರೋದ್ರಿಂದ ನಾವು ಕಡಿಮೆ ಎಣ್ಣೆನ ಉಪಯೋಗಿಸ್ಕೊಂಡು ಅಡುಗೆ ಮಾಡೋದ್ರಿಂದ ನಮ್ಮ ಆರೋಗ್ಯವೂ ಸಹ ವೃದ್ಧಿಯಾಗುತ್ತೆ ಹಾಗೆ ನಾವು ಕಡಿಮೆ ಎಣ್ಣೆನ ಆಗುತ್ತೆ ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೀವಿ ಅಷ್ಟರೊಳಗಡೆ ಚಕ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಚಕ್ಲಿ ಮಾಡೋದಕ್ಕೆ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಒಂದು ಕಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಪ್ ಹಾಕೊತಾ ಇದ್ದೀನಿ ಎರಡು ಕಪ್ಪು ಅಕ್ಕಿ ಹಿಟ್ಟಾಯಿತು ಕಡಲೆ ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಕಡಲೆನ ಮಿಕ್ಸಿಲಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ಈ ಪೌಡ್ರನ್ನು ನಾನು ಅಕ್ಕಿ ಹಿಟ್ಟಿನ ಜೊತೆಗೆ ಸೇರಿಸ್ತಾ ಇದ್ದೀನಿ ಮತ್ತು ಕಾಳು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಾಳನ್ನ ಅಂಗೈಯಲ್ಲಿ ಒಂದು ಸ್ವಲ್ಪ ಉಜ್ಬಿಟ್ಟು ಹಾಕಬೇಕು ಉಜ್ಜ್ಬಿಟ್ಟು ಹಾಕೋದ್ರಿಂದ ಅದರ ಪರಿಮಳ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎರಡು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಎರಡು ಸ್ಪೂನು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಚಕ್ಲಿಗೆ ಎಳ್ಳು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಚಕ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ವಲ್ಲ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆನ ಚಕ್ಲಿ ಇಟ್ಟಿಗೆ ಸೇರಿಸ್ತಾ ಇದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಪದಾರ್ಥಗಳನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಎಣ್ಣೆ ಹಾಕಿರೋದ್ರಿಂದ ಮೊದಲು ಕೈಯಲ್ಲಿ ಮಿಕ್ಸ್ ಮಾಡ್ಕೊಬಾರ್ದು ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೊಬೇಕು ತುಂಬ ಬಿಸಿ ಇರುತ್ತಲ್ಲ ಹಾಗಾಗಿ ನಾವು ಮೊದಲು ಕೈಯಲ್ಲಿ ಮಿಕ್ಸ್ ಮಾಡ್ಕೊಬಾರ್ದು ನಾವು ಯಾವಾಗಲೂ ಅಷ್ಟೇ ಯಾವುದೇ ಕರಿದ ಪದಾರ್ಥಗಳನ್ನ ಉಪಯೋಗ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಂಗನ್ನು ಹಾಕೋದ್ರಿಂದ ಜೀರ್ಣ ಕ್ರಿಯೆ ಚೆನ್ನಾಗಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಿಂಗ ಹಾಕ್ಕೊಬೇಕು ನಾನು ಒಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸೋಲ್ ಫ್ಲವರ್ ಹಳದಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಫ್ಲವರ್ ಹಳದಿ ಪೌಡ್ರನ್ನ ಇದ್ದೀನಿ ಈ ಅರಿಶಿಣದ ಪುಡಿ ತುಂಬ ಚೆನ್ನಾಗಿದೆ ನಾವು ಮನೇಲಿ ಕುಟ್ಟಿ ಮಾಡಿದಾಗ ಯಾವ ರೀತಿ ಪರಿಮಳ ಬರುತ್ತೋ ಅದೇ ರೀತಿ ಪರಿಮಳ ಬರ್ತಾ ಇದೆ ಹಾಗಾಗಿ ಈ ಅರಿಶಿಣದ ಪುಡಿ ನನಗೆ ತುಂಬ ಇಷ್ಟವಾಗಿದೆ ಹಾಗಾಗಿ ಇದೇ ಕಂಪನಿಯ ಅರಿಶಿಣದ ಪುಡಿಯನ್ನು ನಾನು ಬಡಿಸ್ತಾ ಇದ್ದೀನಿ ಇಲ್ಲಿ ಹಾಕಿರೋ ಪದಾರ್ಥಗಳನ್ನ ನೀರು ಹಾಕೋದ್ಕಿಂತ ಮುಂಚೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಒಂದಕ್ಕೊಂದು ಬೆರೆಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಉಂಡೆ ಕಟ್ಟಿದಾಗ ಉಂಡೆ ಕೈಯಲ್ಲಿ ನಿಂತ್ಕೊಬೇಕು ಆವಾಗ ನಾವು ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಈ ಹಿಟ್ಟಿಗೀಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ತುಂಬ ಜಾಸ್ತಿ ನೀರು ಹಾಕ್ಕೊಂಡ್ರೆ ಹಿಟ್ಟು ತೆಳುವಾಗುತ್ತೆ ಆಗ ಚಕ್ಲಿ ಆಕಾರ ಸರಿಯಾಗಿ ಬರೋದಿಲ್ಲ ಮತ್ತು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಚಕ್ಲಿ ಮಾಡಬೇಕಾದ್ರೆ ಚಕ್ಲಿ ಎಲ್ಲ ಒಡೆದೋಗುತ್ತೆ ಹಾಗಾಗಿ ಒಂದು ಹದವಾಗಿ ಕಲಿಸ್ಕೊಬೇಕು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳುವಾಗಿ ಕಲ್ಸ್ಕೊಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಹಿಟ್ಟನ್ನು ಚೆನ್ನಾಗಿ ಮಿದ್ಕೊಂಡಿದ್ದೀನಿ ಈಗ ಹಿಟ್ಟು ರೆಡಿಯಾಗಿದೆ ಈಗ ಚಕ್ಲಿ ಒತ್ತಲ್ಲ ಆ ಹೋಳಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಥರ ಹೋಳು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಕ್ಲಿ ಹೋಳಿಗೆ ಎಣ್ಣೆ ಹಾಕ್ಕೊಂಡಿದ್ದಾಯ್ತು ಈಗ ಚಕ್ಲಿ ಬಿಲ್ಲೆ ಹಾಕ್ಬಿಟ್ಟು ಇದನ್ನು ಸಟ್ ಮಾಡ್ಕೊತಾ ಇದ್ದೀನಿ ಚಕ್ಲಿ ಹೋಳಿಗೆ ಎಣ್ಣೆ ಹಾಕ್ಕೊಂಡು ಬಿಲ್ಲೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಕಲಸಿರೋ ಹಿಟ್ಟನ್ನು ಒಂದು ಸ್ವಲ್ಪ ತೊಗೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಉದ್ದ ಉದ್ದಕ್ಕೆ ಮಾಡ್ಕೊಬೇಕು ಹಿಟ್ಟನ್ನು ಚಕ್ಲಿ ಹೋಳು ಒಳಗಡೆ ಇಡಬೇಕಲ್ವ ಹಾಗಾಗಿ ಇಷ್ಟ ಉದ್ದ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಒಳಗಡೆಕ್ಕೆ ಹಾಕೋದಕ್ಕೆ ತುಂಬ ಸುಲಭವಾಗುತ್ತೆ ಹಾಗಾಗಿ ಉದ್ದಕ್ಕೆ ನಾವು ಹಿಟ್ಟನ್ನು ಹಾಕಬೇಕಾಗುತ್ತೆ ಚಕ್ಲಿ ಹೋಳಿಗೆ ಹಿಟ್ಟು ಹಾಕ್ಬಿಟ್ಟು ಈಗ ರೆಡಿ ಮಾಡ್ಕೊಂಡಿದಾಯಿತು ಚಕ್ಲಿ ಮಾಡೋದಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಆದರೆ ಇವತ್ತು ನಾನು ತೋರಿಸೋ ರೀತಿ ಮಾಡಿದ್ರೆ ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿ ಈ ರೀತಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಕರಿದ ಪದಾರ್ಥಗಳನ್ನ ಎತ್ತುತ್ತೀವಲ್ಲ ಈ ಚಮಚ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸರ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಚಕ್ಲಿ ಹೋಳಿಂದ ಈ ರೀತಿ ಸುತ್ತ ನಾವು ಕೈಯಾಡಿಸ್ತಾ ಇರಬೇಕು ಆವಾಗ ಚಕ್ಲಿಗಳು ನೀಟಾಗಿ ಬರ್ತವೆ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ಹಿಟ್ಟು ಒಡೆದಿಲ್ಲ ಹೊಡಿತಾ ಇಲ್ಲ ತುಂಬ ತೆಳುವಾದರೆ ಈ ರೀತಿ ಆಕಾರವೂ ಸಹ ಬರೋದಿಲ್ಲ ಮತ್ತು ಗಟ್ಟಿಯಾಗಿ ನಾವು ಕಲಿಸಿದ್ರೆ ಚಕ್ಲಿಗಳು ಒಡೆಯುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಮಾಡ್ಕೊಬೋದು ಅಂತ ಚಕ್ಲಿ ಮಾಡೋದಕ್ಕೆ ಮೊದಲನೇ ಸಲ ಟ್ರೈ ಮಾಡೋರು ಸಹ ಈ ವಿಧಾನದಲ್ಲಿ ಮಾಡೋದ್ರಿಂದ ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ನಾವು ಚಕ್ಲಿನ ಎಣ್ಣೆ ಒಳಗಡೆಗೆ ಹಾಕೋದು ಅಂತ ಕೈಯಿಂದ ಎತ್ತಬೇಕಾದ್ರೆ ಒಂದೊಂದು ಸಲ ಒಡೆದೋಗುತ್ತೆ ಮತ್ತು ಒಬ್ಬೊಬ್ಬರಿಗೆ ಭಯ ಇರುತ್ತೆ ಎಣ್ಣೆಗೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ದೂರದಿಂದಲೇ ಹಾಕ್ತಾರೆ ಆವಾಗ ಸಿಡಿಯೋ ಚಾನ್ಸ್ ಇರುತ್ತೆ ಎಣ್ಣೆ ಹಾಗಾಗಿ ಈ ವಿಧಾನದಲ್ಲಿ ಮಾಡೋದ್ರಿಂದ ತುಂಬ ಸುಲಭವಾಗಿ ನಾವು ಚಕ್ಲಿಗಳ್ನ ಎಣ್ಣೆ ಒಳಗಡೆ ಹಾಕೊಬೋದು ನೋಡಿ ಇನ್ನೊಂದು ಸಲ ಚಕ್ಲಿ ಯಾವ ರೀತಿ ಒತ್ತದ ಅಂದ್ಬಿಟ್ಟು ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅಂತ ಎಷ್ಟು ದೊಡ್ಡ ಚಕ್ಲಿಗಳನ್ನು ಸಹ ನಾವು ಸುಲಭವಾಗಿ ಎಣ್ಣೆಯಲ್ಲಿ ಹಾಕೊಬೋದು ನೋಡಿದ್ರಲ್ಲ ಯಾವ ರೀತಿ ನಾವು ಮಾಡೋದಕ್ಕೆ ಬರಲಿಲ್ಲ ಅಂತಂದ್ರೂ ಸಹ ನಾವು ಟ್ರೈ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ದೊಡ್ಡ ದೊಡ್ಡ ಚಕ್ಲಿಗಳ್ನ ಹಾಕ್ಬೋದು ಸುಲಭವಾಗಿ ಎಣ್ಣೆಗೆ ಹಾಕ್ಬೋದು ನಮಗೇನಾದರೂ ದಿಢೀರಾಗಿ ತಿನ್ನಬೇಕು ಅನ್ನಿಸ್ದಾಗ ಹೊರಗಡೆ ಹೋಗಿ ತೊಗೊಂಬಂದು ತಿನ್ನೋದ್ರ ಬದಲು ಈ ರೀತಿ ನಮ್ಮ ಮನೇಲೇನೆ ಶುದ್ಧವಾಗಿ ಮತ್ತು ಅಷ್ಟೇ ಸಿಂಪಲ್ ಆಗಿ ಯಾವ ರೀತಿ ಚಕ್ಲಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ನಿಮ್ಮ ಮನೇಲಿ ಸಲ ಟ್ರೈ ಮಾಡಿ ನೋಡಿ ನೀವು ಮಾಡಿದ ಚಕ್ಲಿ ಯಾವ ರೀತಿ ಬಂತು ಅಂದ್ಬಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಹಿತಶ್ರೀಗಳಿಗೆ ಹಾಗೆ ಅಕ್ಕಪಕ್ಕದ ಮನೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ನೀವಿನ್ನ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಲಾ ಟಿ ವಿ ಕನ್ನಡ ಚಾನೆಲ್ನ ಫ್ಯಾಮಿಲಿ ಮೆಂಬರಾಗಿ ಆಗಿ ಈ ರೀತಿ ನಾವು ತಿಂಡಿಗಳನ್ನ ಮನೆಯಲ್ಲಿ ಮಾಡ್ತಾಯಿದ್ರೆ ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಹಿರಿಯರು ಈ ರೀತಿ ಕರಿದ ಪದಾರ್ಥಗಳ್ನ ಏನಾದರೂ ಮಾಡಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆಗೋವರೆಗೂ ಮಾಡಿರೋರು ನಾವು ಸಮಯದ ಕಾರಣ ಹೇಳಿ ಅಥವಾ ಯಾರು ಮಾಡ್ತಾರೆ ಅನ್ನೋ ಮನಸ್ಥಿತಿ ಇಟ್ಕೊಂಡು ಮಾಡೋದಕ್ಕೆ ನಾವು ಇಷ್ಟನೇ ಪಡೋದಿಲ್ಲ ನಮ್ಮ ಹಿರಿಯರು ಮಾಡ್ತಿದ್ದಂತಹ ತಿಂಡಿ ತಿನಿಸುಗಳನ್ನ ನಾವು ಕಲ್ತ್ಬಿಟ್ಟು ಮಾಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆಯವರು ಮನೇಲಿ ಮಾಡೋದಕ್ಕೆ ಆಸಕ್ತಿಯಿಂದ ಕಲಿತಾರೆ ಇಲ್ಲ ಅಂತಂದರೆ ಅವರು ಮನೇಲಿ ಮಾಡೋದನ್ನೇ ಬಿಡ್ತಾರೆ ಇವತ್ತು ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿರೋಂಥ ಚಕ್ಲಿಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೂ ಸಹ ಸಂತೋಷ ಆಗುತ್ತೆ ಹಬ್ಬ ಹರಿದಿನಗಳಲ್ಲಿ ಮತ್ತೆ ತಟ್ಟೆಗೆ ಜೋಡಿಸೋದಕ್ಕೆ ಸುಲಭವಾಗಿ ಯಾವ ರೀತಿ ಚಕ್ಲಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು